ಬಂಧುಗಳೇ ನಮಸ್ಕಾರ. ಯಾವಾಗಲೂ ಕೂಡ ನಾವು ಸ್ಟಾರ್ ನಟರ ಸಾಧನೆ ಬಗ್ಗೆ ಮಾತನಾಡ್ತೀವಿ. ಆದರೆ ಆ ಸಾಧನೆ ಹಿಂದಿರುವಂತಹ ಶಕ್ತಿ ಅಂದ್ರೆ ಅವರ ಪತ್ನಿ ಹಾಗೆ ಅವರ ಪತ್ನಿಯ ತ್ಯಾಗದ ಬಗ್ಗೆ ನಾವು ಯಾವಾಗಲೂ ಕೂಡ ಮಾತನಾಡುವುದಿಲ್ಲ. ಆದರೆ ಇವತ್ತೊಂದು ವಿಶೇಷವಾದಂತಹ ಸ್ಟೋರಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಸ್ಟೋರಿಯನ್ನ ಕೇಳ್ತಾ ಇದ್ರೆ ನಿಮಗೂ ಕೂಡ ಓ ಹೀಗೂ ಇರುತ್ತಾ ತ್ಯಾಗ ಅಂತ ಅನಿಸಿದ್ರು ಅನಿಸಬಹುದು. ಇವತ್ತು ನಾನು ಹೇಳೋದಿಕ್ಕೂ ಹೊರಟಿರೋದು ಅರ್ಜುನ್ ಸರ್ಜಾ ಹಾಗೆ ಅವರ ಪತ್ನಿ ಆಗಿರುವಂತಹ ನಿವೇದಿತಾ ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ. ನೀವೆಲ್ಲರೂ ಕೂಡ ಅರ್ಜುನ್ ಸರ್ಜಾರನ್ನ ಸಾಧನೆಯನ್ನ ನೋಡಿದ್ದೀರಿ, ಅವರನ್ನ ಆಕ್ಷನ್ ಕಿಂಗ್ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಆದರೆ ಅರ್ಜುನ್ ಸರ್ಜಾ ಈ ಎತ್ತರಕ್ಕೆ ಬೆಳೆಯೋದಿಕ್ಕೆ ಅವರ ಪತ್ನಿಯ ತ್ಯಾಗವೂ ಕೂಡ ಇದೆ. ಹಾಗಾದ್ರೆ ಅವರ ಪತ್ನಿಯ ತ್ಯಾಗ ಯಾವ ರೀತಿಯಾಗಿ ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಅರ್ಜುನ್ ಸರ್ಜಾ ಕುರಿತಂತೆ ಶಾರ್ಟ್ ಆಗಿ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ. ಅರ್ಜುನ್ ಸರ್ಜಾ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕನ್ನಡದ ಖ್ಯಾತ ನಟರಾಗಿರುವಂತಹ ಶಕ್ತಿ ಪ್ರಸಾದ್ ಅವರ ಮಗ. 150 ಅಧಿಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆರಂಭದಲ್ಲಿ ಅವರಿಗೆ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಹಾಗೆ ಅವರ ತಂದೆಗೂ ಕೂಡ ಮಗನನ್ನ ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿಗೆ ತರಬಾರದು ಎನ್ನುವಂತಹ ಒಂದು ಆಸೆಯೇ ಇರುತ್ತೆ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಏಳು ಬೀಳು ಎಲ್ಲವನ್ನು ಕೂಡ ಅನುಭವಿಸಿದವರು. ಈಗಿನ ರೀತಿಯಲ್ಲಿ ಇರಲಿಲ್ಲ ಆಗಿನ ಸಿನಿಮಾ ಇಂಡಸ್ಟ್ರಿ. ಜೊತೆಗೆ ಶಕ್ತಿ ಪ್ರಸಾದ್ ಅವರಿಗೆ ಒಂದು ಕಲ್ಪನೆಯೂ ಕೂಡ ಇರಲಿಲ್ಲ ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೀತಾನೆ ಅಂತ. ಅವ್ರು ಅಂದ್ಕೊಂಡಿದ್ರು ನನ್ನ ರೀತಿಯಾದದ್ದೇ ಒಂದಷ್ಟು ಪಾತ್ರಗಳು ಆತನಿಗೆ ಸಿಗ್ತಾ ಹೋಗ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಬಂದರೂ ಕೂಡ ಅಂತ ಹೇಳಿ. ಆದ್ರೆ ಒಂದಷ್ಟು ಜನ ನಿರಂತರವಾಗಿ ಒತ್ತಾಯವನ್ನ ಮಾಡ್ತಾ ಇದ್ರಂತೆ ಅರ್ಜುನ್ ಸರ್ಜಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಹೇಳಿ. ಯಾಕಂದ್ರೆ ನೋಡೋದಿಕ್ ಬಹಳ ಚೆನ್ನಾಗಿದ್ರು, ಕಟ್ಮಸ್ತ್ ಆಗಿದ್ರು. ಹೀಗಾಗಿ ತುಂಬಾ ಚಿಕ್ಕ ವಯಸ್ಸಿಗೆ ಅರ್ಜುನ್ ಸರ್ಜಾ ಅಚಾನಕ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಬಿಡ್ತಾರೆ. ಸಿಂಹದ ಮರಿ ಸೈನ್ಯ ಎನ್ನುವಂತ ಸಿನಿಮಾ ಮೂಲಕ 1981 ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 19-20 ವರ್ಷ ವಯಸ್ಸಿನಲ್ಲೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಬಿಡ್ತಾರೆ. ಆ ಸಿನಿಮಾ ತಕ್ಕ ಮಟ್ಟಿಗೆ ಹೆಸರನ್ನು ಕೂಡ ಮಾಡುತ್ತೆ ಸಿಂಹದ ಮರಿ ಸೈನ್ಯ. ಅದಾದ ನಂತರ ಅರ್ಜುನ್ ಸರ್ಜಾ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗೋದಿಕ್ಕೆ ಶುರುವಾಗುತ್ತೆ. ಆಗ ಅವ್ರ ತಂದೆ ಶಕ್ತಿ ಪ್ರಸಾದ್ ಅವರು ಕೂಡ ಒಪ್ಕೊಳ್ತಾರೆ, ಹೋಗ್ಲಿ ನೋಡೋಣ ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿತಾರೆ, ಮುಂದುವರಿಲಿ ಅಂತ ಹೇಳಿ. ಆನಂತರ ಆಶಾ, ಪ್ರೇಮಯುದ್ಧ, ಪ್ರೇಮ ಜ್ಯೋತಿ, ಮಳೆ ಬಂತು ಮಳೆ, ಪ್ರಳಯಾಂತಕ, ಹೀಗೆ ಕನ್ನಡದಲ್ಲಿ ಒಂದಷ್ಟು ಅವಕಾಶಗಳು ಸಿಗೋದಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ಒಂದಷ್ಟು ಸಿನಿಮಾಗಳು ಹಿಟ್ ಆಗುತ್ತೆ, ಮಳೆ ಬಂತು ಮಳೆ, ಇಂಥ ಒಂದಷ್ಟು ಸಿನಿಮಾಗಳು ಹಿಟ್ ಆಗುತ್ತೆ, ಒಂದಷ್ಟು ಸಿನಿಮಾಗಳು ಅವರೇಜ್ ಎನ್ನುವ ರೀತಿಯಲ್ಲಿ ಹೋಗುತ್ತೆ. ಇದೇ ಸಂದರ್ಭದಲ್ಲಿ ಅಚಾನಕ್ ಆಗಿ ತಮಿಳು ಭಾಷೆಯಲ್ಲೂ ಕೂಡ ಅವರಿಗೆ ಅವಕಾಶಗಳು ಸಿಗೋದಿಕ್ಕೆ ಶುರುವಾಗುತ್ತೆ. 1944 ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 3 ತಮಿಳು ಭಾಷೆಯಲ್ಲೂ ಕೂಡ ಅವಕಾಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ನಂಡ್ರಿ ಎನ್ನುವಂಥ ಸಿನಿಮಾ ಒಳ್ಳೆ ಹಿಟ್ ಆಗುತ್ತೆ. ಕದಮೈ, ನಾಗಂ, ಈ ರೀತಿಯಾಗಿ ಒಂದಷ್ಟು ತಮಿಳು ಸಿನಿಮಾಗಳನ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗೆ ಆ ಕಾಲದಲ್ಲಿ ಅರ್ಜುನ್ ಸರ್ಜಾ ಅವರ ಸಿನಿಮಾ ಬದುಕನ್ನೇ ಬದಲಿಸಿದ ಸಿನಿಮಾ ಅಂದರೆ ಮಾ ಪಲ್ಲೆಲೋ ಗೋಪಾಲುಡು ಎನ್ನುವಂಥ ತೆಲುಗು ಸಿನಿಮಾ. ತೆಲುಗು ಸಿನಿಮಾದಲ್ಲೂ ಕೂಡ ಅವರಿಗೆ ಅವಕಾಶ ಸಿಗುತ್ತೆ. ಹೆಚ್ಚು ಕಡಿಮೆ ಒಂದು 3 ಥಿಯೇಟರ್ಗಳಲ್ಲಿ 1 ಓಡಿತಂತೆ ಈ ಸಿನಿಮಾ. ಅದಾದ ನಂತರ ಟೆರರು, ಬಂಗಾರು ಚಿಲಕ, ಹೀಗೆ ತೆಲುಗುಲ್ ಕೂಡ ಅವಕಾಶ ಸಿಗೋದಕ್ಕೆ ಶುರುವಾಗುತ್ತೆ. ಯಾವಾಗ ತಮಿಳು ಮತ್ತು ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಕ್ಕೆ ಶುರುವಾದರೂ ಕನ್ನಡದಲ್ಲಿ ನಿಧಾನಕ್ಕೆ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕನ್ನಡದಲ್ಲಿ ಅಂತ ಹೇಳ್ಕೊಳ್ಳುವಂಥ ಹಿಟ್ ಸಿನಿಮಾವನ್ನು ಅರ್ಜುನ್ ಸರ್ಜಾ ಆ ಕಾಲದಲ್ಲಿ ಕೊಟ್ಟಿರಲಿಲ್ಲ. ಜೊತೆಗೆ ಕನ್ನಡದಲ್ಲಿ ಆ ಕಾಲಘಟ್ಟದಲ್ಲಿ ತೀವ್ರವಾದಂಥ ಪೈಪೋಟಿ ಅರ್ಜುನ್ ಸರ್ಜಾರಿಗಿತ್ತು. ಆದರೆ ತಮಿಳು ಭಾಷೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಅವಕಾಶಗಳು ಸಿಗೋದಕ್ಕೆ ಶುರುವಾಗುತ್ತೆ. ತಮಿಳು ಇಂಡಸ್ಟ್ರಿಯ ಸಿನಿ ರಸಿಕರು ಅರ್ಜುನ್ ಸರ್ಜಾರನ್ನು ಬಹಳ ಚೆನ್ನಾಗಿ ರಿಸೀವ್ ಮಾಡಿದ್ರು. ತೆಲುಗುನಲ್ಲೂ ಕೂಡ ಅವರನ್ನು ರಿಸೀವ್ ಮಾಡಿದ್ರು. ಈ ಕಾರಣಕ್ಕಾಗಿ ಕನ್ನಡಕ್ಕಿಂತ ತಮಿಳು ಮತ್ತು ತೆಲುಗಿನಲ್ಲಿ ಅವರಿಗೆ ಅಧಿಕ ಸಿನಿಮಾಗಳು ಸಿಗುತ್ತೆ. ಕನ್ನಡದಲ್ಲಿ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಒಂದು ಅಭಿಮಾನಿ ಬಳಗ ಇರದೇ ಇರಬಹುದು, ಬಟ್ ತಮಿಳು ಮತ್ತು ತೆಲುಗಿನಲ್ಲಿ ಅವ್ರನ್ನ ಸೂಪರ್ ಸ್ಟಾರ್ ರೀತಿಯಲ್ಲಿ ನೋಡಲಾಗುತ್ತೆ. ಹಾಗೆ ಬಹಳ ದೊಡ್ಡ ಮಟ್ಟಿಗೆ ಅಭಿಮಾನಿ ಬಳಗವೂ ಕೂಡ ಇದೆ. ಅವ್ರನ್ನ ಜೆಂಟಲ್ ಮ್ಯಾನ್ ಅನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ. ಅಂಥದ್ದೊಂದು ಸಿನಿಮಾವು ಕೂಡ ಬಂದಿತ್ತು. ಜೊತೆಗೆ ಅವರ ವ್ಯಕ್ತಿತ್ವವು ಕೂಡ ಆಗಿದ್ದಂಥ ಕಾರಣಕ್ಕಾಗಿ ಅವ್ರನ್ನ ಅದೇ ರೀತಿಯಲ್ಲಿ ಕರೆಯಲಾಗುತ್ತೆ. ಈ ಮೀಟು ಪ್ರಕರಣ ಒಂದು ಬಿಟ್ಟರೆ ಯಾವ ರೀತಿಯಲ್ಲೂ ಕೂಡ ಕಪ್ಪು ಚುಕ್ಕೆ ಅರ್ಜುನ್ ಸರ್ಜಾ ಅವ್ರ ಕುರಿತಾಗಿಲ್ಲ, ಇನ್ನು ಹನುಮನ ಭಕ್ತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಶ್ರೀ ಮಂಜುನಾಥ ಎನ್ನುವಂಥ ಸಿನಿಮಾ 2001 ಹೆಚ್ಚು ಕಡಿಮೆ ಕನ್ನಡ ಕಮ್ಬ್ಯಾಕ್. ಅದಕ್ಕೂ ಮಧ್ಯದಲ್ಲಿ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ, ಮಾದರ್ಶಿ ಜೊತೆಗೆ ಬೇರೆ ಬೇರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಆದರೆ ಒಂದು ದೊಡ್ಡ ಮಟ್ಟಿಗಿನ ಹಿಟ್ ಸಿನಿಮಾ ಅಂದರೆ ಶ್ರೀ ಮಂಜುನಾಥ ಸಿನಿಮಾ ಮೂಲಕ ಕಮ್ಬ್ಯಾಕ್ ಮಾಡ್ತಾರೆ. ಅದು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಎರಡರಲ್ಲೂ ಕೂಡ ಬರುತ್ತೆ. ಆನಂತರ ಆಗಾಗ ಕನ್ನಡ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಇದ್ರು, ಬಟ್ ತಮಿಳು ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ. ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ, ಡೈರೆಕ್ಟರ್ ಆಗಿ, ಜೊತೆಗೆ ಪ್ರೊಡ್ಯೂಸರ್ ಆಗಿ, ಆಸ್ ಅ ಸಿಂಗರ್ ಆಗಿ, ಹೀಗೆ ನಾನಾ ವಿಭಾಗಗಳಲ್ಲಿ ಅರ್ಜುನ್ ಸರ್ಜಾ ತಮ್ಮಂತಾವು ತೊಡಗಿಸಿಕೊಂಡಿದ್ದಾರೆ. ಇದು ಅರ್ಜುನ್ ಸರ್ಜಾ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಇನ್ನು ಅವರ ಪತ್ನಿ ನಿವೇದಿತಾ ಅರ್ಜುನ್ಗೆ ಸಂಬಂಧಪಟ್ಟಾಗ ಶಾರ್ಟ್ ಆಗಿ ಒಂದು ವಿಚಾರ ಹೇಳಿ, ಆನಂತರ ಇವರಿಬ್ಬರ ಲವ್ ಸ್ಟೋರಿ ಯಾವ ರೀತಿಯಾಗಿ ಅವ್ರು ತ್ಯಾಗ ಮಾಡಿದ್ರು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಇನ್ನು ನಿವೇದಿತಾ ಅರ್ಜುನ್ ಕನ್ನಡದ ಖ್ಯಾತ ನಟ, ಕಲಾ ತಪಸ್ವಿ, ರಾಜೇಶ್ ಅವರ ಮಗಳು,
ಆಶಾ ರಾಣಿ ಅಂತ ಅವರ ಹೆಸರು ಇರುತ್ತೆ ಈ ಹಿಂದೆ, ಆ ನಂತರ ಅವರ ಹೆಸರು ನಿವೇದಿತಾ ಅಂತ ಬದಲಾಗುತ್ತೆ. ಇನ್ನು ಅರ್ಜುನ್ ಸರ್ಜಾ ಅವರದ್ದು ಕೂಡ ಅಷ್ಟೇ, ಮುಂಚೆ ಅಶೋಕ್ ಬಾಬು ಅಂತ ಇರುತ್ತೆ ಹೆಸರು, ಆ ನಂತರ ಅರ್ಜುನ್ ಸರ್ಜಾ ಅಂತ ಹೇಳುವ ಹೆಸರು ಕೂಡ ಬದಲಾಗುತ್ತೆ. ಇನ್ನು ನಿವೇದಿತಾ ಸರ್ಜಾ ಬಹಳ ಚಿಕ್ಕ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ, ಅವರ ತಂದೆ ದೊಡ್ಡ ಹೀರೋ ಆದಂತ ಕಾರಣಕ್ಕಾಗಿ. ಆ ಕಾಲದಲ್ಲಿ ರಾಜೇಶ್ ಅವರು ಹೀರೋ ಆಗಿದ್ರು, ಆ ನಂತರ ಅವರು ಪೋಷಕ ನಟನಾಗಿಯೂ ಕೂಡ ಅಭಿನಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಒಂದಷ್ಟು ಸಿನಿಮಾಗಳು ನಿಮ್ಗೆ ನೆನಪಿರ್ಬೋದು, ಹಾಡುಗಳು ರವಿವರ್ಮನ ಹಾಡು, ಆಮೇಲೆ ಈ ನನ್ನದಿನ ಭಾವ ನಾಶವಾಯಿತು, ಈ ರೀತಿಯ ಒಂದಷ್ಟು ಸಾಂಗ್ಗಳು ಕೂಡ ಬಹಳ ಫೇಮಸ್ ಆಗಿದ್ವು. ಇನ್ನು ಆಶಾ ರಾಣಿ ಅಥವಾ ನಿವೇದಿತಾ ಸರ್ಜಾ 15ನೇ ವರ್ಷಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅದು ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ರಥಸಪ್ತಮಿ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ. ಬಹಳ ದೊಡ್ಡ ಮಟ್ಟಿಗೆ ಈ ಸಿನಿಮಾ ಹಿಟ್ ಕೂಡ ಆಗುತ್ತೆ. ಆನಂತರ ಅವ್ರು ಮಾಡಿದ್ದು ಡಾಕ್ಟರ್ ಗಾರಿ ಅಬ್ಬಾಯಿ ಎನ್ನುವಂಥ ಇನ್ನೊಂದು ಸಿನಿಮಾ, ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ತಮಿಳಲ್ಲಿ ಯಾವುದೋ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅಂತಂದ್ರೆ, ಹೊರತಾಗಿ ಹೆಚ್ಚಾಗಿ ಅವ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳಿಲ್ಲ. ಅದಕ್ಕೆ ರೀಸನ್ ಏನು ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈಗ ಅರ್ಜುನ್ ಸರ್ಜಾ ಮತ್ತು ನಿವೇದಿತಾ ಸರ್ಜಾ ಅವರಿಬ್ಬರ ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಕೇಳಿ. ನಿವೇದಿತಾ ಸರ್ಜಾ ಇರುತ್ತೆ ಕನ್ನಡದಲ್ಲಿ ಒಂದು ಸಿನಿಮಾವನ್ನು ಮಾಡಿ ತೆಲುಗಿನಲ್ಲಿ ಒಂದು ಸಿನಿಮಾವನ್ನು ಮಾಡ್ತಾರೆ, ಡಾಕ್ಟರ್ ಗಾರಿ ಅಬ್ಬಾಯಿ ಎನ್ನುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಪ್ರಮುಖ ಪಾತ್ರದಲ್ಲಿ ಇರ್ತಾರೆ. ಆಗ ಅರ್ಜುನ್ ಸರ್ಜಾ ಮತ್ತು ಆಶಾರಾಣಿಗೆ ಆರಂಭದಲ್ಲಿ ಒಂದು ಪರಿಚಯ ಅಷ್ಟೇ. ಜೊತೆಗೆ ಅರ್ಜುನ್ ಸರ್ಜಾ ತಂದೆ ಶಕ್ತಿ ಪ್ರಸಾದ್, ಹಾಗೆ ಆಶಾರಾಣಿ ಅವರ ತಂದೆ ಆಗಿರುವಂಥ ರಾಜೇಶ್ ಕಲಾ ತಪಸ್ವಿ ರಾಜೇಶ್, ಅವರಿಬ್ಬರು ಫ್ರೆಂಡ್ಸ್ ಆಗಿರುವಂಥ ಕಾರಣಕ್ಕಾಗಿ ಇವರಿಬ್ಬರಿಗೂ ಕೂಡ ಒಂದೊಳ್ಳೆ ಸ್ನೇಹ ಬೆಳೆಯುತ್ತೆ. ಇಬ್ಬರು ಕೂಡ ಕರ್ನಾಟಕದವರಾದಂಥ ಕಾರಣಕ್ಕಾಗಿ ಸಹಜವಾಗಿ ಒಂದು ಸ್ನೇಹ ಬಾಂಧವ್ಯ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಅರ್ಜುನ್ ಸರ್ಜಾ ಒಮ್ಮೆ ಸೆಟ್ನಲ್ಲಿ ಗಾಯಗೊಂಡ ಸಂದರ್ಭದಲ್ಲಿ ಆಶಾರಾಣಿಯವರು ವಿಶೇಷವಾದಂಥ ಆರೈಕೆಯನ್ನು ಮಾಡ್ತಾರಂತೆ. ಹಾಗೆ ಗಾಯ ಆಯ್ತಲ್ಲ ಅಂತೇಳಿ ಅವರು ಕೂಡ ತುಂಬ ನೊಂದ್ಕೊಳ್ತಾರಂತೆ. ಈ ವಿಚಾರ ಅರ್ಜುನ್ ಸರ್ಜಾ ಅವರಿಗೆ ಬಹಳ ಇಷ್ಟ ಆಗುತ್ತೆ. ಆನಂತರ ಅವರಿಬ್ಬರ ನಡುವೆ ಪ್ರೀತಿ ಶುರುವಾಗುತ್ತೆ. ಪ್ರೀತಿ ಶುರುವಾಗಿ ಇಬ್ಬರು ಕೂಡ ಮದುವೆ ಆಗುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಆಗ ನಿವೇದಿತ ಹೇಳ್ತಾರಂತೆ, ಇಲ್ಲ ನನ್ನ ಮನೇಲಿ ಒಪ್ಪಿಸ್ಬೇಕು, ಆನಂತರವೇ ಮದುವೆ ಆಗೋದು ಅಂತ ಹೇಳಿ. ಅರ್ಜುನ್ ಸರ್ಜಾ ಅವರಿಗೆ ಮನೇಲಿ ಒಪ್ಪಿಸೋದಕ್ಕೇನು ಬಹಳ ದೊಡ್ಡ ಸಮಸ್ಯೆ ಇರಲಿಲ್ಲ. ಅವ್ರ ತಂದೆ ಇವ್ರ ತಂದೆ ಎಲ್ಲ ಫ್ರೆಂಡ್ಸು ಎಲ್ಲ ಓಕೆ, ಬಟ್ ಸಮಸ್ಯೆ ಆಗಿದ್ದು ಅಂದರೆ ಅವರಿಗೆ ಅವರ ನಿವೇದಿತ ಅರ್ಜುನ ಅಥವಾ ನಿವೇದಿತ ಸರ್ಜಾ ಅವರ ವಯಸ್ಸು ಆಗ ಬರೀ 17 ವರ್ಷ. ಮದುವೆ ಆದರೂ ಕೂಡ ಒಂದು ರೀತಿಯಲ್ಲಿ ಬಾಲ್ಯ ವಿವಾಹ ಅಂತ ಅನ್ಸ್ಕೊಳ್ಳುತ್ತೆ. ಜೊತೆಗೆ ಇವ್ರ ವಯಸ್ಸು ಕೂಡ ಬರೀ 25 ವರ್ಷ, ಅರ್ಜುನ್ ಸರ್ಜಾ ವಯಸ್ಸು ಕೂಡ. ಈಗ ತಾನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಿದ್ದಂಥ ವಯಸ್ಸು, ಹೀಗಾಗಿ ಅವ್ರಿಗೆ ಡೌಟ್ ಇರುತ್ತೆ ಮನೇಲಿ ಒಪ್ಕೊಳ್ತಾರಿಲ್ಲ ಅಂತೇಳಿ. ಬಟ್ ಮನೇಲಿ ಸ್ವಲ್ಪ ಒತ್ತಾಯ ಮಾಡಿದ ಸಂದರ್ಭದಲ್ಲಿ ಮನೇಲೂ ಕೂಡ ಒಪ್ಕೊಳ್ತಾರೆ. ಅರ್ಜುನ್ ಸರ್ಜಾಗೆ 25 ವರ್ಷ, ನಿವೇದಿತ ಸರ್ಜಾಗೆ 17 ವರ್ಷ, ಒಂದು ರೀತಿಯಲ್ಲಿ ಚೈಲ್ಡ್ ಮ್ಯಾರೇಜ್, ಇಬ್ಬರು ಕೂಡ ಮದುವೆ ಆಗ್ತಾರೆ. ಯಾಕೆ ನಾನು ನಿವೇದಿತ ಸರ್ಜಾ ಅವರ ತ್ಯಾಗ ಅಂತ ಹೇಳಿದೆ ಅದನ್ನು ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ನಿವೇದಿತ ಸರ್ಜಾ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಅವಕಾಶಗಳು ಬರ್ತಾ ಇತ್ತು. ರಥಸಪ್ತಮಿ ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ತಂದುಕೊಟ್ಟಿತ್ತು. ತೆಲುಗು ತಮಿಳು ಎಲ್ಲ ಭಾಷೆಗಳಲ್ಲೂ ಕೂಡ ಅವರಿಗೆ ಅವಕಾಶಗಳು ಸಿಗ್ತಾ ಇತ್ತು. ಆದರೆ ಯಾವಾಗ ಅರ್ಜುನ್ ಸರ್ಜಾರನ್ನು ಮದುವೆ ಆಗ್ತಾರೋ, ಮದುವೆ ಆಗ್ತಾ ಇದ್ದ ಹಾಗೆ ಇಡೀ ಕುಟುಂಬದ ಜವಾಬ್ದಾರಿ ನಿವೇದಿತ ಸರ್ಜಾ ಮೇಲೆ ಬೀಳುತ್ತೆ. ಹೀಗಾಗಿ ತನ್ನ ಗಂಡನಿಗೋಸ್ಕರ ಅವರು ಸಂಪೂರ್ಣವಾಗಿ ತಮ್ಮ ಸಿನಿಮಾ ಇಂಡಸ್ಟ್ರಿಯ ಆ ಕರಿಯರನ್ನೇ ಬಿಟ್ಟುಬಿಡ್ತಾರೆ. ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರೆದಿದ್ರು ಅಂತಾದರೆ ಈಗ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಹೆಚ್ಚು ಕಡಿಮೆ ಅರ್ಜುನ್ ಸರ್ಜಾ ಅವರ ರೀತಿಯಲ್ಲಿ ಅವರು ಕೂಡ ಹೆಸರನ್ನ ಮಾಡಬಹುದಿತ್ತು. ಆದರೆ ಗಂಡನಿಗೋಸ್ಕರ, ಗಂಡನ ಸಿನಿಮಾ ಕರಿಯರ್ ಹಾಳಾಗಬಾರ್ದು, ಇನ್ನೊಂದು ಕಡೆಯಿಂದ ಅವ್ರ ಜವಾಬ್ದಾರಿ ಕೂಡ ನೋಡ್ಕೋಬೇಕು ಎನ್ನುವ ಕಾರಣಕ್ಕಾಗಿ ನಿವೇದಿತ ಸರ್ಜಾ ಸಂಪೂರ್ಣವಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳ್ಕೊಬಿಡ್ತಾರೆ. ಜೊತೆಗೆ ಅವರು ಚೆನ್ನೈಗೆ ಬೇರೆ ಶಿಫ್ಟ್ ಆಗಿದ್ರು, ಹೀಗಾಗಿ ಅವರ ಫ್ಯಾಮಿಲಿಯ ಸಂಪೂರ್ಣ ಜವಾಬ್ದಾರಿಯನ್ನು ಅವ್ರು ಹೊತ್ಕೊಳ್ಬೇಕಾಗಿತ್ತು. ಜೊತೆಗೆ ಈ ಧ್ರುವ ಸರ್ಜಾ, ಚಿರಂಜೀವಿ ಸರ್ಜಾ ಮತ್ತು ಅವರು ಭರತ್ ಸರ್ಜಾ ಅಂತಿದ್ರು ಅವ್ರ ಅಳಿಯ, ಅವರೆಲ್ಲರೂ ಕೂಡ ಆ ಕಾಲದಿಂದ ನೋಡ್ಕೊಳ್ತಾ ಇದ್ದಂಥವ್ರು ಅರ್ಜುನ್ ಸರ್ಜಾ. ಅರ್ಜುನ್ ಸರ್ಜಾ ಮೇಲೆ ಆ ಕಾರಣಕ್ಕಾಗಿ ಇವರೆಲ್ಲರಿಗೂ ಕೂಡ ಅತಿಯಾದಂಥ ಗೌರವ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವರ ಸಹೋದರಿಯ ಮಕ್ಕಳು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು ಒನ್ಸ್ ಅಗೇನ್ ಇದೇ ನಿವೇದಿತ ಸರ್ಜಾ, ಅಂದರೆ ಅರ್ಜುನ್ ಸರ್ಜಾರ ಪತ್ನಿಯೇ ಅವರನ್ನು ಕೂಡ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆಗ ಏನು ನಿವೇದಿತ ಸರ್ಜಾ ವಯಸ್ಸೇನು ಬಹಳ ದೊಡ್ಡದಿರಲಿಲ್ಲ, ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಇಡೀ ಕುಟುಂಬದ ಜವಾಬ್ದಾರಿ ಅವರ ಹೆಗಲ ಮೇಲೆ ಬೀಳುತ್ತೆ. ಅವರೆಲ್ಲರೂ ಕೂಡ ಹಂತ ಹಂತವಾಗಿ ನೋಡ್ಕೊಳ್ತಾ ಹೋಗ್ತಾರೆ, ಅವರೆಲ್ಲರೂ ಕೂಡ ಬೆಳೆಸ್ತಾ ಹೋಗ್ತಾರೆ, ಮತ್ತೊಂದು ಕಡೆಯಿಂದ ಗಂಡನ ಕರಿಯರ್ಗೂ ಕೂಡ ಸಂಪೂರ್ಣವಾಗಿ ಸಾಥನ್ನು ಕೊಡ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಅರ್ಜುನ್ ಸರ್ಜಾಗೆ ಫ್ಯಾಮಿಲಿ ಜವಾಬ್ದಾರಿ ಬೀಳಲಿಲ್ಲ, ಅಥವಾ ಫ್ಯಾಮಿಲಿಯ ಒಂದಷ್ಟು ಬೇರೆ ಬೇರೆ ಇದೆಲ್ಲ ಇರ್ತವಲ್ಲ ಅದನ್ನೆಲ್ಲವೂ ಕೂಡ ಹೊರೆ ಅವ್ರ ಮೇಲೆ ಬೀಳಲಿಲ್ಲ. ಆ ಎಲ್ಲ ಹೊರೆಯನ್ನು ಕೂಡ ಸ್ವತಃ ನಿವೇದಿತ ಸರ್ಜಾ ಅವರು ಹೊತ್ಕೊಂಡಂತ ಕಾರಣಕ್ಕಾಗಿ ಅರ್ಜುನ್ ಸರ್ಜಾ ಅವರಿಗೆ ತಮ್ಮ ಕರಿಯರ್ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಯಿತು. ಈ ಕಾರಣಕ್ಕಾಗಿ ಅವರು ಹಂತ ಹಂತವಾಗಿ ಬೆಳೀತಾ ಹೋದರು. ಒಂದು ಕಡೆಯಿಂದ ನಿವೇದಿತ ಸರ್ಜಾ ತಮ್ಮ ಕರಿಯರನ್ನು ಬಿಟ್ಕೊಟ್ಬಿಟ್ರು, ಮತ್ತೊಂದು ಕಡೆಯಿಂದ ಇಡೀ ಫ್ಯಾಮಿಲಿ ಜವಾಬ್ದಾರಿ ತಗೊಂಡ್ರು, ಮತ್ತೊಂದು ಕಡೆಯಿಂದ ಅರ್ಜುನ್ ಸರ್ಜಾ ಕರಿಯರ್ಗೆ ಎಲ್ಲ ರೀತಿಯಲ್ಲೂ ಕೂಡ ಹಂತ ಹಂತವಾಗಿ ಸಾಥನ್ನು ಕೊಡ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ, ಒಂದು ಕಡೆಯಿಂದ ಐಶ್ವರ್ಯ ಮತ್ತೊಂದು ಕಡೆಯಿಂದ ಅಂಜನ. ಐಶ್ವರ್ಯ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ, ಮತ್ತೊಂದು ಕಡೆಯಿಂದ ಅಂಜನ ಈ ಫ್ಯಾಷನ್ ಡಿಸೈನರ್ ಆಗಿ ನ್ಯೂಯಾರ್ಕ್ನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಚಿಕ್ಕ ವಯಸ್ಸಿಗೆ ಮಕ್ಕಳು ಕೂಡ ಆಗ್ತಾರೆ ನಿವೇದಿತ ಸರ್ಜಾಗೆ, ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ಕೂಡ ಸಂಪೂರ್ಣವಾಗಿ ತೆಗೆದುಕೊಳ್ತಾರೆ. ಇನ್ನೊಂದು ವಿಚಾರ ನಾನು ಆಗ ಹೇಳೋದು ಮರ್ತುಬಿಟ್ಟೆ, ನಿವೇದಿತ ಸರ್ಜಾ ಅವರು ಡ್ಯಾನ್ಸರ್ ಕೂಡ ಹೌದು. ಆ ಕಾಲದಲ್ಲೇ ಬಹಳ ದೊಡ್ಡ ಡ್ಯಾನ್ಸರ್ ಆಗಿ ಅವರ ಹೆಸರನ್ನು ಮಾಡಿರ್ತಾರೆ, ಆದರೆ ತಮ್ಮ ಡ್ಯಾನ್ಸ್ ಕರಿಯರ್ನು ಕೂಡ ಗಂಡನಿಗೋಸ್ಕರ
ಅದಕ್ಕೋಸ್ಕರ ತ್ಯಾಗ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಹಂತ ಹಂತವಾಗಿ ಸಂಪೂರ್ಣವಾಗಿ ತ್ಯಾಗ ಮಾಡ್ತಾರೆ. ಹಾಗೆ ಅರ್ಜುನ್ ಸರ್ಜಾರ ಮೀಟೂ ಪ್ರಕರಣದ ಸಂದರ್ಭದಲ್ಲಿ ಆಗ ಒಂದಷ್ಟು ಜನ ಅರ್ಜುನ್ ಸರ್ಜಾರನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಆದರೆ ಅವರ ಪತ್ನಿ ಆ ಸಂದರ್ಭದಲ್ಲಿ ನೈತಿಕ ಬಲ ತುಂಬುವಂತ ಕೆಲಸವನ್ನು ಮಾಡ್ತಾರೆ, ಗಂಡನ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಆ ಕಾರಣಕ್ಕಾಗಿ ಅರ್ಜುನ್ ಸರ್ಜಾ ಅಷ್ಟು ದೊಡ್ಡ ಪ್ರಕರಣ ಕೇಳಿ ಬಂದರೂ ಕೂಡ ಸದ್ದು ಮಾಡಿದ್ರು ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ, ಆರಾಮಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಯಿತು. ಇದು ನಿವೇದಿತ ಸರ್ಜಾರ ತ್ಯಾಗ. ಬರೀ ಅರ್ಜುನ್ ಸರ್ಜಾ ಬಗ್ಗೆ ಮಾತನಾಡಿದ್ರೆ ಸಾಲದು, ಅವರ ಪತ್ನಿಯ ಬಗ್ಗೆಯೂ ಕೂಡ ನಾವಿಲ್ಲಿ ಮಾತನಾಡಬೇಕಾಗುತ್ತೆ. ನಿಮ್ಗೆ ಏನನ್ಸ್ತು ಕಮೆಂಟ್ ಮಾಡಿ ತಿಳಿಸಿ.